ಇನ್ಫಾರ್ಮಲ್ ಮೀಟಿಂಗ್. ನಾನು ಸುಮಂತ್ ಹೇಳಿದೆ, ಡೋಂಟ್ ಹ್ಯಾವ್ ಹೈ ಎಕ್ಸ್ಪೆಕ್ಟೇಷನ್ ಆಫ್ ಅವರ್ ಮೀಟಿಂಗ್. ಇಟ್ ಈಸ್ ಇಫ್ ಯು ಗಾನ್ ಎನಿವೇರ್, ಇಫ್ ಇಟ್ ಆಸ್ ಎನಿ ಮೀನಿಂಗ್ ಫಾರ್ ಇನ್ಫಾರ್ಮಲ್, ದಿಸ್ ಇಸ್ ಇಫ್ ಯು ಡೋಂಟ್ ಫೀಲ್ ಲೈಕ್ ಲಿಸ್ನಿಂಗ್ ಯು ಕ್ಯಾನ್ ವಾಕ್ ಔಟ್, ಯು ಕ್ಯಾನ್ ಈಟ್ ಬಿಸ್ಕೆಟ್ಸ್, ಯು ಕ್ಯಾನ್ ಹ್ಯಾವ್ ವಾಟರ್, ಯು ಕ್ಯಾನ್ ಆಸ್ಕ್ ಕ್ವೆಶನ್ಸ್, ಬಟ್ ಸ್ಟಿಲ್ ವಿಲ್ ಬಿ ಇನ್ ಡಿಸಾರ್ಡರ್. ಅಗೇನ್ ದಿಸ್ ಇಸ್ ನಾಟ್ ಆಲ್ವೇಸ್ ಸೇ there's nothing wrong in having a disorder, but there should be an order in disorder also. So confusion leads to clarity. It's better when people say confusion is bad, ayomaya sthiti, ayomaya sthiti indre ulti quest will come. Okay, so English alle helana, good evening, jora geli, good evening, good evening, jora geli sir, good evening, good evening, good evening. ಗುಡ್ ಈವ್ನಿಂಗ್ ತಿನ್ನಿಸ್ತೀನಿ ಹೆಜ್ಜಾರ. ಗುಡ್ ಈವ್ನಿಂಗ್, ನಿಮ್ ವಾಯ್ಸ್ ಗುಡ್ ಈವ್ನಿಂಗ್. ಓಕೆ ಗ್ರೇಟ್, ಅವನು ಕೊಡ್ ಬಾರಿ. ಫ್ರೆಂಡ್ಸ್, ವಾಟ್ ಈಸ್ ಟುಡೇಸ್ ಟಾಪಿಕ್ ಈಸ್ ವೆರಿ ಸಿಂಪಲ್. ಆಧ್ಯಾತ್ಮಿಕ ಶಕ್ತಿ, ಕರೆಕ್ಟಾ? ಆಧ್ಯಾತ್ಮಿಕ ಶಕ್ತಿ ಇನ್ನೈಟ್, ಆಧ್ಯಾತ್ಮಿಕ ಶಕ್ತಿ ಅಂದ್ರೆ ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳಿದ್ರೆ ಈ ಕಡೆ ಅಡ್ಡ ಇಲ್ವ? ಆಧ್ಯಾತ್ಮಿಕ ಶಕ್ತಿ ಅಂದ್ರೆ ಏನು? ಆಧ್ಯಾತ್ಮಿಕ ಶಕ್ತಿ ಅಂದ್ರೆ ಆಧ್ಯಾತ್ಮಿಕತೆ ಅಂದ್ರೆ ಏನು ಗೊತ್ತಾಗಬೇಕು. ಆಧ್ಯಾತ್ಮಿಕ ಶಕ್ತಿ, ವಾಟ್ ಇಸ್ ಸ್ಪಿರಿಚುಯಲ್ ಪವರ್ ಅಂದ್ರೆ, ವಾಟ್ ಇಸ್ ಸ್ಪಿರಿಚುಯಾಲಿಟಿ, ವಾಟ್ ಇಸ್ ಸ್ಪಿರಿಚುಯಾಲಿಟಿ ಅಕಾರ್ಡಿಂಗ್ ಟು ಯು ಒನ್ ಮಸ್ಟ್. ಸೊ ನನ್ನ ಪುಸ್ತಕದಲ್ಲಿ ತುಂಬಾ ಉಲ್ಲೇಖ ಮಾಡಿದ್ದೀನಿ ನಾನು, ಹೀರೋ ಟು ಹೀರೋ, ಖಾಲಿ ಕಪ್ಪು, ಕರ್ಮ ಕಫೆ, ಆತ್ಮಾನುಭವ. ಸ್ಪಿರಿಚುಯಾಲಿಟಿ ಈಸ್ ಟು ಬಿ ಹಿಯರ್ ಅಂಡ್ ನೌ, ಬೀಯಿಂಗ್ ವಿತ್ ಒನ್ ಸೆಲ್ಫ್, ಬೀಯಿಂಗ್ ಗುಡ್, ಆಲ್ ಮೆನಿ ಒಬ್ಬೊಬ್ಬರು ಡೆಫಿನೇಷನ್ ಇದೆ ಸ್ಪಿರಿಚುಯಾಲಿಟಿ. ಒಬ್ಬರಿಗೆ ಪೂಜೆ ಮಾಡೋದು ಸ್ಪಿರಿಚುಯಾಲಿಟಿ, ಒಬ್ಬರಿಗೆ ಮಂತ್ರ ಜಪ ಮಾಡೋದು ಸ್ಪಿರಿಚುಯಾಲಿಟಿ, ಕೆಲವರಿಗೆ ಹಾಡು ಹೇಳೋದು ಸ್ಪಿರಿಚುಯಾಲಿಟಿ. ಸೊ ಇಟ್ ಇಸ್ ಈಚ್ ಹ್ಯಾಸ್ ಯರ್ ಓನ್ ಇಂಡಿವಿಜುವಲ್ level of understanding of spirituality, and they will continue to move in that direction as long as they are getting results. But somewhere some people are stuck, that's what I have seen. So yen agutte andre ellaru tagalakondirtare spirituality follow martiralla, they will be following something else. So adu one story helike ishta padthina na. So ಬ್ರೆಜಿಲ್ ದೇಶದಲ್ಲಿ ನನ್ನ ಇದು ಪುಸ್ತಕದಲ್ಲಿ ಎರಡನೇ ಚಾಪ್ಟರ್ ತೆರೆದ ಕಣ್ಣಿನ ಮಹತ್ವ ಅಂತ, ಇಟ್ ಇಸ್ ದ ಚಾಪ್ಟರ್ ವಿಚ್ ಐ ಹ್ಯಾವ್ ಯೂಸ್ಡ್, ತೆರೆದ ಕಣ್ಣಿನ ಮಹತ್ವ ಅಂತ, ಝೀರೋ ಟು ಯು. ಅದರಲ್ಲಿ ಈ ಕತೆ ಕೂಡ ಬರೆದಿದ್ದೆ ನಾನು. ಬ್ರೆಜಿಲ್ ದೇಶದಲ್ಲಿ ಒಬ್ಬ ಬಡ ಹುಡುಗ ಇರ್ತಾನೆ, ಅವನಿಗೆ ಫುಟ್ಬಾಲ್ ಆಡ್ಲಿಕ್ಕೆ ತುಂಬಾ ಇಷ್ಟ, ಅವನು ಬಡತನ ಮತ್ತು ಇದು ಎಲ್ಲೂ ಚಾನ್ಸ್ ಸಿಕ್ಕಿರಲ್ಲ. ಆದರೂ ಸಂಭವ್ ಈ ಗುಡ್ ಏಬಲ್ ಟು, ಒಂದು ಹತ್ತನೇ ಕ್ಲಾಸ್ ಹೋಗ್ತಾನೆ, ಕಾಲೇಜ್ ಹೋಗ್ತಾನೆ, ಒಂದು ಫುಟ್ಬಾಲ್ ಸ್ಟೇಡಿಯಂ ಟೀಮ್ಗೂ ಅವಕಾಶ ಸಿಗುತ್ತೆ. ಅವನ ಹೆಸರು ಜಾನ್. ಆಮೇಲೆ ಎಲ್ಲ ಅವನಕ್ಕಿಂತ ತುಂಬಾ ಚೆನ್ನಾಗಿ ಆಡೋರು ಇರ್ತಾರೆ, ಇವನು ಸ್ವಲ್ಪ ಇವನು ಇನ್ಫ್ಲೂಯೆನ್ಸು ಇಲ್ಲ ಬೇರೆ, ಇವನ್ ಈಸ್ ನಾಟ್ regarded as a main player. So he asked every time, nanu aartini, I'll also play in the game anta. But he was never getting that chance of to play in the any tournaments. He used to ask coach, kelo I'll also play. So somehow he was not getting that chance. So on the inter college competition agutte, ಫುಟ್ಬಾಲ್ ಕಾಂಪಿಟೇಷನ್, ಎವ್ರಿಬಡಿ ಸ್ಟಾರ್ಟೆಡ್ ಪ್ರಾಕ್ಟಿಸಿಂಗ್, ಅಂಡ್ ಹಿಸ್ ಕಾಲೇಜ್ ಗೋಸ್ ಟು ಫೈನಲ್ಸ್. ಇವನು ಆಟನೇ ಆಡಿಲ್ಲ, ಇಸ್ ಜಸ್ಟ್ ಅನ್ ಎಕ್ಸ್ಟ್ರಾ ಪ್ಲೇಯರ್. ಓಕೆ, ಅಂಡ್ ಆನ್ ದ ಡೇ ಆಫ್ ದ ಇದು ಏನಾದ್ರು ಫೈನಲ್ಸ್, ಒಂದು ಎರಡು ದಿವಸ ಎರಡು ಮೂರು ದಿವಸ ಇರೋವಾಗ ಈ ದಿಸ್ ಬಾಯ್ ಡಿಸಪಿಯರ್ಸ್, ಎಲ್ಲೋದ ಗೊತ್ತಿಲ್ಲ, ಎಲ್ಲೋದ ಅವನು ಇವನು ಜಾನ್.
ಇನ್ನೇನು 3 ದಿವಸ ಫೈನಲ್ಸ್ ಇದೆ ಮ್ಯಾಚು. ಸೊ ಫೈನಲ್ ಆಗುವಾಗ ಏನೋ ಒಂದು 10 ಗಂಟೆಗೆ ಶುರು ಆಗುತ್ತೆ ಅಂದ್ರೆ 8 ಗಂಟೆಗೆ ಬಂದ ಮಾರ್ನಿಂಗ್, ಈ ಕೇಮ್ ಇನ್ ದ ಮಾರ್ನಿಂಗ್. ಎವ್ರಿಬಡಿ ಆಸ್ ವಾಟ್ ಎಲ್ಸ್? ಸೊ ಅಷ್ಟೊತ್ತಿಗಾಗಲೇ ದ ಹೀಟ್ ಆಫ್ ದ ಗೇಮ್ ಹ್ಯಾಸ್ ಸ್ಟಾರ್ಟೆಡ್. ಸೊ ಎವ್ರಿಬಡಿ ಸ್ಟಾರ್ಟೆಡ್ ಗೆಟಿಂಗ್ ರೆಡಿ ಫಾರ್ ದ ಪ್ಲೇ. ಎಲ್ಲರೂ ಆಟ ಆಡಕ್ಕೆ ಫೈನಲ್ಸ್ ಅಲ್ಲ, ಹ್ಯೂಜ್ ಯುಫೋರಿಯಾ ಡೆವಲಪ್ಸ್. ಸೊ ಅವಾಗೇನಾಗುತ್ತೆ, ಅವನ ಆಪೋಸಿಟ್ ಟೀಮ್ ಇವ್ರಿಗು ಮ್ಯಾಚ್ ಶುರು ಆಗುತ್ತೆ, ಅರ್ಥ ಆಯ್ತಲ್ಲ ಅವ್ರಿಗೂ ಇವರು. ಸೊ ಆಪೋಸಿಟ್ ಟೀಮ್ ಅವರು ಚೆನ್ನಾಗಿ ಆಡ್ತಾ ಇರ್ತಾರೆ, ಇವ್ರ ಕಡೆ ಅವರು ಒಬ್ಬನಿಗೆ ಗಾಯ ಆಗ್ಬಿಡ್ತದೆ. ಯಾಕೆ? ಜಾನ್ ಕಾಲೇಜ್ ಅವರು ಒಬ್ಬ ಪ್ಲೇಯರ್ಗೆ ಇಲ್ಲಿ ಮೆಟ್ವಿದನ್ ಇಂಜಿನಿಯರ್ ಹಿ. ಸೊ ವಾಟ್ ಕೋಚ್ ಈಸ್ ಫೋರ್ಸ್ ಟು ಬ್ರಿಂಗ್ ದಿ ಬಾಯ್ ಜಾನ್ ಟು ಪ್ಲೇ ದ ಗೇಮ್ ಗಾಡಿ. ಸೊ ಏನಾಗುತ್ತೆ ಅವಾಗ, ಸೆಟ್ ಗೋ ಪ್ಲೇ, ಯು ಆರ್ ಆಸ್ಕಿಂಗ್ ನೋ ಐ ವಾಂಟ್ ಟು ಪ್ಲೇ ಇನ್ ಏರ್ ಅಂತಾನೆ. ಸೊ ಆಯ್ತು ಹೋದ ಹೋದ ಅವರು 6-7 ಹೊಡೆದ್ಬಿಡ್ತಾರೆ. ಇವರು ಝೀರೋಲ್ ಇದ್ರು, ಇವರು ಜಾನ್ ಕಾಲೇಜ್ ಅವರು. ಇವ್ರು ಹೋದ ತಕ್ಷಣ ಏನು, ಹಿ ಬಿಕೇಮ್ ದ ಬಾಲ್ ಆಫ್ ಫೈರ್. ಇಟ್ ಇಸ್ ಸೋ ವೆಲ್, ಹಿ ಕಿಕ್ ಹಿಯರ್ ದೇರ್ ಎವ್ರಿವೇರ್, ನೋ ಹಿ ಮ್ಯಾಚ್ ದೇರ್ ಗೋಲ್ಸ್. ಇನ್ ದ ಲಾಸ್ಟ್ ಮಿನಿಟ್ ಹಿ ವನ್ ದ ಮ್ಯಾಚ್ ದಿಸ್ ಜಾನ್. ಓಕೆ, ಅಂಡ್ ಈ ಲಿಟ್ರಲಿ ಬಿಕೇಮ್ ಸೂಪರ್ ಸ್ಟಾರ್ ಓವರ್ ನೈಟ್. ಈಗ ಒಂದೇ ಕ್ಷಣಕ್ಕೆ ಸೂಪರ್ ಸ್ಟಾರ್ ಆಗೋದು, ಯಾ ಹೂ ಇಸ್ ದಿಸ್ ಬಾಯ್ ಹೂ ಸ್ಕೋರ್ 7 goals ಇನ್ ದ ಲಾಸ್ಟ್ ಮಿನಿಟ್. ಸೊ ಯು ಆರ್ ಸೋ ಹ್ಯಾಪಿ, ಎವ್ರಿಬಡಿ ವಾಸ್ ಹೂ ಇಸ್ ದಿಸ್ ಸರ್ಪ್ರೈಸ್ ಯುನೋ ಕ್ಯಾಂಡಿಡೇಟ್, ಯು ಸರ್ಪ್ರೈಸ್ ಯುನೋ ಪ್ಲೇಯರ್. ಇವನ್ ದ ಕೋಚ್ ಬರ್ತದೆಲ್ಲ, ವಿಕ್ಟ್ರಿ ಸೆರೆಮನಿ ಎಲ್ಲ ಆಗುತ್ತೆ. ದ ಕೋಚ್ ಕಮ್ ಅಂಡ್ ಹಗ್ಸ್ ಹಿಮ್ ಅಂಡ್ ಸೇ, ಜಾನ್ ಐ ನೆವರ್ ಸೀನ್ ಯು ಪ್ಲೇಯಿಂಗ್ ಲೈಕ್ ದಿಸ್, ಯು ಆರ್ ವೆರಿ ಆರ್ಡಿನರಿ ವೆನ್ ಯು ಆರ್ ಪ್ರಾಕ್ಟಿಸಿಂಗ್. ಆಮೇಲೆ ದೆನ್ ಹಿ ಆಸ್ಕ್ ಎನ್ ಅದರ್ ಕ್ವಶನ್, ವೇರ್ ಇಸ್ ಯುವರ್ ಫಾದರ್ ಹೂ ಇಸ್ ಟು ಸಿಟ್ ಇನ್ ದಟ್ ಬೆಂಚ್ ಫಾರ್ ಅವೇ ಎವ್ರಿ ಡೇ ವೆನ್ ಎವರ್ ಯು ಯೂಸ್ ಟು, ನಾವು ಆಟ ಆಡೋವಾಗೆಲ್ಲ ನಿಮ್ಮ ಅಪ್ಪ ಕೂತಿರ್ತಿದ್ರಲ್ಲ ಇಲ್ಲಿ, ಅವರು ಕಾಣಿಸ್ತಾ ಇರೋಲ್ಲ ಇವತ್ತು. ಅವನು ಒಂದು ಎಮೋಷನಲ್ ಆಗಿ ಹೇಳ್ತಾನೆ, ಕೋಚ್ ನನ್ನ ತಂದೆ 3 ದಿವಸದಿಂದ ತೀರ್ಕೊಂಡ್ರು, ಈ ಪಾಸ್ಟ್ ಹೌದಾ ಅಂತ ಹೇಳ್ತಾನೆ. ಆಡ್ ಇನ್ನೊಂದು ಹೇಳ್ತಾನೆ, ಹಿ ಸೇಸ್ ಯು ನೋ ಕೋಚ್, ಮೈ ಫಾದರ್ ವಾಸ್ ಎ ಬ್ಲೈಂಡ್, ಬಾರ್ನ್ ಬ್ಲೈಂಡ್, ಇಸ್ ನಾಟ್ ಇವನ್ ಬ್ಲೈಂಡ್ ಇಂದ, ಅವನು ಹುಟ್ಟಿದಿನಿಂದಲೇ ಕುರುಡ ನಮ್ಮ ಅಪ್ಪ. ಅವನು ಅಲ್ಲಿ ಬಂದು ಕೂತ್ಕೊತಿದ್ದಿದ್ದು ಯಾಕೆ ಅಂದ್ರೆ ನನ್ಗೆ ಎನ್ಕರೇಜ್ ಆಗ್ಲಿ, ಎನ್ಕರೇಜ್ಮೆಂಟ್ ಸಿಗ್ಲಿ, ನನ್ನ ಮಗ ಆಡ್ಲಿ ಅಂತ, ಅರ್ಥ ಆಯ್ತಲ್ಲ. ಅಂಡ್ ಹಿ ಪಾಸ್ಡ್ ಅವೇ ಅಂಡ್ ಐ ವೆನ್ ಅಂಡ್ ಟುಡೇ ವೆನ್ ಐ ವೆಂಟ್ ಟು ದ ಫೀಲ್ಡ್ ಮೈ ಫಾದರ್ ನಾಟ್ ದೇ ಸಿಟಿಂಗ್ ದೇ ಟು ಎನ್ಕರೇಜ್, ಬಟ್ ಐ ಸಾ ಹಿಮ್ ಫ್ರಮ್ ಟಾಪ್ ವಿತ್ ಓಪನ್ ಐಸ್. ಸೊ ದಟ್ ವೇ ಯು ನೋ ಹಿ ಸೆಂಟ್ ಲಾಟ್ ಆಫ್ ಎನರ್ಜಿ ಟು ಮೀ, ಐ ಪ್ಲೇಡ್ ಸೋ ವೆಲ್ ಅಂತ ಹೇಳ್ತಾನೆ. ಆ ಒಂದು ಕಥೆನೂ ಕೂಡ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಅಂಡ್ ಇದನ್ನ ಎಲ್ಲೆಲ್ಲಿ ಹೇಳಿದ್ದೀನಿ, ಎಲ್ಲರ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ಅಂದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ದೇರ್ ಇಸ್ ಅ ಫೋರ್ಸ್ ಆಲ್ವೇಸ್ ಸೀಸ್ ಯು ವಿತ್ ಓಪನ್ ಐಸ್. ನಾವು ಅನ್ಕೊಂಡ್ಬಿಡ್ತೀವಿ ಯಾರಿರ್ತಾರೆ ಏನಾಗ್ಬಿಡುತ್ತೆ, ಐ ಕ್ಯಾನ್ ಡೂ ಎವ್ರಿಥಿಂಗ್, ಐ ಆಮ್ ದ ಓನರ್, ಐ ಆಮ್ ಡೂಯಿಂಗ್ ಎವ್ರಿಥಿಂಗ್, ಹೂ ಎಲ್ಸ್ ಕ್ಯಾನ್, ನಥಿಂಗ್ ಕ್ಯಾನ್ ಮೂವ್. ಬಟ್ ಒನ್ ಥಿಂಗ್ ಇಸ್ ದೇರ್ ಇಸ್ ಅ ಹೈಯರ್ ಫೋರ್ಸ್ ವಿಚ್ ಆಲ್ವೇಸ್ ವಾಚಸ್ ಅಸ್, ವಿಟ್ನೆಸ್ ಅಸ್. ಅಂಡ್ ಇಫ್ ವಿ ಆರ್ ನಾಟ್ ಕನೆಕ್ಟೆಡ್ ಟು ದಟ್ ಹೈಯರ್ ಫೋರ್ಸ್, ಪ್ರಾಬಬ್ಲಿ ವಿ ಆರ್ ಮಿಸ್ಟೇಕನ್ ಇನ್ ಆರ್ ಲೈಫ್. ದಟ್ಸ್ ವೇರ್ ದ ಝೀರೋ ಟು ಹೀರೋ ಜರ್ನಿ ಕಮ್. ಸುಮಂತ್ ಮೊನ್ನೆ ಬಂದಿದ್ರು, ಈಸ್ ಮೈ ವೆರಿ ಕ್ಲೋಸ್ ಫ್ರೆಂಡ್ ಪ್ರಕಾಶ್ ಅವ್ರ ಮಗ. ಓಕೆ, ಎನ್ ಎಲ್ ಪಿ ಈಸ್ ಟು ಟೀಚ್ ಇಸ್ ಫಾದರ್ ಎನ್ ಎಲ್ ಪಿ ಪ್ರಾಕ್ಟೀಷನರ್. ಸೊ ಇಟ್ಸ್ ಸ್ಪಿರಿಚುಯಾಲಿಟಿ ಇಸ್ ಸಮಥಿಂಗ್ ಟು ಬಿ ಪ್ರಾಕ್ಟಿಸ್ಡ್, ಇಟ್ ಇಸ್ ನಾಟ್ ಸಮಥಿಂಗ್ ಟು ಬಿ ನೋನ್. ಬರೀ ಪುಸ್ತಕದ ಬದನೆಕಾಯಿ ಆಗಿದ್ದೀರ ಅದಷ್ಟೇ ಉಪಯೋಗ ಇಲ್ಲ. ಸ್ಪಿರಿಚುಯಾಲಿಟಿ ಇಸ್ ಜಸ್ಟ್ ನಾಲೆಡ್ಜ್, ಇಟ್ ಇಸ್ ಜಸ್ಟ್ ಅದು ಒಂದು ನಮ್ಮ ಬದುಕಿನ ಒಂದು ಜೀವನ ಶೈಲಿ. ಇಲ್ಲಿ ನೋಡಿ, ಒಂದು ಕಡೆ ಹೇಳಿದ್ದೀನಿ, ಆಧ್ಯಾತ್ಮಿಕತೆಯೇ ನಮ್ಮ ಜೀವನ. ತೀರ್ಥಪ್ಪ ಏನಂತರ, ಆಧ್ಯಾತ್ಮಿಕತೆ ಒಂದು ಧರ್ಮವಲ್ಲ. ನೋಡಿ, ಯೋಚನೆ ಮಾಡಿ, ಪೀಪಲ್ ಕಾಲ್ ಇಟ್ ಆಸ್ ಹಿಂದೂಯಿಸಂ, ಮುಸ್ಲಿಂ, ಕ್ರೈಸ್ಟ್, ಓಕೆ, ಆಲ್ ದಟ್ ಪೀಪಲ್ ಥಿಂಕ್ ದಟ್ ಇಸ್ ಸ್ಪಿರಿಚುಯಾಲಿಟಿ. ವಿ ಗೆಟ್ ಕನ್ಫ್ಯೂಸ್ ಸಮ್ ಟೈಮ್,
religion as spirituality. It is not. Adhyatmikate andare adhyatmikate ondu dharmavalla devaralla aga hagu sampradayavu alla tilkoli na maada pooja punaskara spirituality alla. Please understand, they all have a limit. Adu namma jeevana shaili. The spirituality is our lifestyle. Adhyatmika andare manavana seve. Okay? Talme nadavelikegalu. Patience, tolerance. Dana pravrutigalu. Nanata 100 rupay idre yara kashtalli avaru 10 rupay kotput. Dana pravrutigalu. Adhyatmika andare olleya maulyagalada pramanikate. Namma antaralada koogugalannu kelisikolluvudu. ಬೇರೆಯವರನ್ನು ಪ್ರೋತ್ಸಾಹಿಸುವ ಮಹಾಗುಣವುಳ್ಳದು ಇದು ಬಹಳ ಕಷ್ಟ ನಮ್ಮಲ್ಲಿ. ಯಾವ ಎಷ್ಟೇ ವಯಸ್ಸು ತಗೊಂಡ್ರು ಅವ್ರಿಗೆ ಇನ್ಫಿಯರಿಟಿ ಕಾಡ್ತಾ ಇದೆ. ಏ ನನ್ಗೆ ನನ್ ಬೀಟ್ ಮಾಡ್ಬಿಟ್ರಿನು ಹಂಗೆ ಅವಕಾಶ ಕೊಡ್ಬೇಕು ತಾನು. ವೆರಿ ಇದು ಈ ತರದ್ದು. ಹಾಗಾಗಿ ವಾಟ್ ಇಸ್ ಮೈ ಸೋಲ್ ಸೇಸ್, ವಾಟ್ ಇಸ್ ಮೈ ಇನ್ನರ್ ಸೇಸ್, ಇನ್ನರ್ ಅಲ್ಲಿ ಒಳಗಡೆ ಕೂಗ್ ಬರ್ತಾ ಇದೆ ಏನ್ ಹೇಳ್ತಾ ಇದೆ ಅದನ್ನ ಯಾರು ಕೇಳಿಸ್ಕೊಳಕ್ ರೆಡಿ ಇಲ್ಲ. ಅವನು ಒಂದ್ ಕಾರ್ ತಗೊಂಡ, ನಾನು ಹಿಂಗೆ ಎರಡು ಕಾರ್ ತಗೊಳ್ಳಿ. ಇಟ್ಸ್ ಪ್ಯೂರ್ಲಿ ಎನ್ ಎಕ್ಸ್ಟರ್ನಲ್ ಮೆಟೀರಿಯಲ್ ಗೋಲ್ಸ್ ವಿ ಹ್ಯಾವ್. ವಾಟ್ ಅಬೌಟ್ ಯುವರ್ ಇನ್ನರ್? ವಾಟ್ ಯುವರ್ ಸೋಲ್ ವಾಂಟ್, ವಾಟ್ ಯುವರ್ ಹಾರ್ಟ್ ವಾಂಟ್, ವಾಟ್ ಯುವರ್ ಮೈಂಡ್ ಸೇಸ್, ವಾಟ್ ಯುವರ್ ಇಂಟೆಲೆಕ್ಟ್ ಸೇಸ್? ನೋಬಡಿ ಇಸ್ ಇಂಟ್ರೆಸ್ಟೆಡ್. ಸೊ ಆಧ್ಯಾತ್ಮಿಕತೆ ಪವರ್ ಹೆಂಗಿದೆ ಅಂದ್ರೆ ಅದು ಒಂದು ಮೇನ್ ಸ್ವಿಚ್ ಇದ್ದಂಗೆ. ಇಫ್ ಯು ಡೋಂಟ್ ಪುಟ್ ಆನ್ ದ ಸ್ಪಿರಿಚುವಲ್ ಪವರ್, ವಾಟ್ ಎವರ್ ಯು ಡೂ ವಿಲ್ ಬಿ ಅ ವೇಸ್ಟ್ ಟುಮಾರೋ. ಅಂಡ್ ಈವನ್ ಇಫ್ ಯು ಹ್ಯಾವ್ 100 crores, ಯು ವಿಲ್ ಬಿ ಎ ಮಿಸರಬಲ್. So what I'm trying to tell for friends is, I'm just kicking the ball before we have a discussion. I'm sure Sumant also can speak for 5 to 10 minutes, okay? Everybody has their own, ellarigu avrde ada ond spirituality ide, avrde ada connect ide, ond experience ide. Athaytala adhyatmika endare sthita prajnyate. Nee kashta bandaglu sukha bandaglu onde tara iradakke esh jana kayila agutte ivattu. ಕಷ್ಟ ಬಂದಾಗ ಅಯ್ಯೋ ನನ್ಗೆ ಯಾರಿಗೂ ಬಂದಿಲ್ಲ, ದೇವ್ರು ಹುಡುಕೊಂಬಂದು ಅಡ್ರೆಸ್ ತಗೊಂಡ್ಬಂದು ಮನೆಯಲ್ಲಿ ಕಟ್ಟಾಕೊಡ್ತಿದ್ದಾನೆ ಅಂತಾರೆ. ಸುಖ ಬಂದಾಗ ದೇವ್ರ ಜ್ಞಾಪಕ ಬರಲ್ಲ. ಹಾಗಾಗಿ ಕರುಣೆ, ಯೋಗ, ಧ್ಯಾನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್. ವಸುದೈವ ಕುಟುಂಬಕಂ ಅಂತ ಹೇಳ್ಬಿಡೋದು ಇಂಪಾರ್ಟೆಂಟ್ ಅಲ್ಲ, ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಹೇಳ್ತಾರೆ ಅಷ್ಟೇ. ಬಟ್ ಹೌ ಮೆನಿ ಪೀಪಲ್ ಥಿಂಕ್ ದಟ್ ಯೂನಿವರ್ಸಲ್ ಬ್ರದರ್ಹುಡ್ ಇಸ್ ರಿಯಲ್? ಇಟ್ ಜಸ್ಟ್ ಯು ಶುಡ್ ಪ್ರಾಕ್ಟಿಸ್ ಇಟ್. ಸೊ ಹಾಗಾಗಿ ಈ ಒಂದು ಹೊರಟಿದ್ದೀನಿ ಅಂದ್ರೆ ಆಧ್ಯಾತ್ಮಿಕತೆ ಒಂದು ನಮ್ಮ ಜೀವನ ಶೈಲಿ ಆಗ್ತದೆ. ಓಕೆ, ಇಟ್ ಶುಡ್ ಬಿಕಮ್ ಅವರ್ ಲೈಫ್ ಸ್ಟೈಲ್. ಎವ್ರಿ ಮಿನಿಟ್ 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 ಮಿನಿಟ್, ಈ ಮಿನಿಟ್ ಸಾಯ್ತು, ಇನ್ ನೆಕ್ಸ್ಟ್ ಮಿನಿಟ್ ಹುಟ್ಟೆ. ಪುನರಪಿ ಜನನಂ ಪುನರಪಿ ಮರಣಂ. ಹುಟ್ಟುತ್ತಾ ಇದೆ, ಸಾಯ್ತಾ ಇದೆ. ಆ ಕ್ಷಣ ಹುಟ್ಟುತ್ತಾ ಇದೆ, ಸಾಯ್ತಾ ಇದೆ. ಸೊ ಆ ಒಂದು ಪ್ರತಿ ಕ್ಷಣದಲ್ಲಿ ನಾವು ಈ ಆ ಒಂದು ಭಗವಂತನ ಇರುವಿಕೆಯನ್ನು ನಮ್ಮೊಳಗೆ ನಾವು ಒತ್ಕೊಂಡು ಹೋಗೋದೇ ಧ್ಯಾನ ಅಥವಾ ಆಧ್ಯಾತ್ಮಿಕತೆ. ವಾಟ್ ಈಸ್ ಝೆನ್? ಸಮ್ ಪೀಪಲ್ ಆಸ್ಕ್ ಮೀ ಬಿಕಾಸ್ ಫಾರ್ ಲಾಸ್ಟ್ 25 years ಅದೇ ಎಷ್ಟು ಕಡೆ ಮಾತಾಡಿದ್ದೀನಿ ಝೆನ್ ಮೇಲೆ, ಧ್ಯಾನದ ಮೇಲೆ. ವಾಟ್ ಈಸ್ ದಿಸ್? ವಾಟ್ ಈಸ್ ಝೆನ್? ಮಾನವ ಮಾಧವನನ್ನು ಒಳಗಿಟ್ಟುಕೊಂಡು ಹೋಗುವುದೇ ಒಂದು ಆಧ್ಯಾತ್ಮಿಕತೆ ಅಥವಾ ಝೆನ್. ಮಾನವ ಮಾಧವ ಗಾಡ್ ಬೇರೆ ಅಲ್ಲ, ಅದೆಲ್ಲೂ ಒಂದೇ, ಯ ಒನ್. ಓಕೆ, ಯು ಕ್ಯಾನ್. ಆ ಪ್ರಕ್ರಿಯೆ ಇದೆಯಲ್ಲ, ಆ ಮಾಧವನನ್ನು ಆ ದೇವರನ್ನ ನಮ್ಮೊಳಗೆ ತಗೊಂಡು, ರಾಮನನ್ನು ತಗೊಂಡು ಹನುಮಾನ ಯಾರು ಯಾರು ಆಂಜನೇಯ ಚಿರಂಜೀವಿ ಆಗ್ತಾರೆ. ಅರ್ಥ ಆಯ್ತಲ್ಲ? ಸೊ ದಟ್ ಈಸ್ ದ ಒನ್ನೆಸ್ ದೇ ಹ್ಯಾಡ್. ಭಕ್ತಾವನ್ ಭಗವಂತ ಆರ್ ನಾಟ್ ಡಿಫರೆಂಟ್, ದೇ ಆರ್ ಸೇಮ್. ಇನ್ ಫ್ಯಾಕ್ಟ್ ದ ಭಕ್ತ ವಾಸ್ ಸ್ಟ್ರಾಂಗರ್ ದನ್ ದ ಭಗವಂತ ಇನ್ ಹನುಮಂತ ಅವರ ಕೇಸ್ ಅಲ್ಲಿ ಅಲ್ವಾ. ಸೊ ದಟ್ ಇಸ್ ದ ಪವರ್ ಆಫ್ ಒನ್ನೆಸ್, ದಟ್ ಇಸ್ ದ ಪವರ್ ಆಫ್. ಸೊ ಯಾಕೆ ಈ ರೀತಿ ಆಗ್ತಾ ಇದೆ ಈ ಈ ಒಂದು ಇದು ಸಮಾಜ ಅಥವಾ ದೇಶ ರಾಜಕೀಯ ಅಥವಾ ಕುಟುಂಬಗಳು ಅಥವಾ ಪ್ರಯಾರಿಟಿಗಳು ಮಾಲ್ಗಳು ಬರುತ್ತೆ, ಯಾಕೆ ಬರ್ತಾ ಇದೆ? ಯು ಮೀನ್ ಟು ಸೇ ಕ್ಲೋಸ್ಲಿ ಅಬ್ಸರ್ವ್ ಕನ್ಸ್ಯೂಮರಿಸಮ್ ಇಸ್ ಆಂಟಿ ಸ್ಪಿರಿಚುವಲ್ ಐಟಲ್. ಅಲ್ಲಿ ಏನೋ ಒಂದು 20 items ಇರುತ್ತೆ, ನನ್ನ ಹತ್ರ 20 items ಇದ್ರು ಇನ್ನೊಂದು 21 items ತಗೊಳಕ್ ಹೋಗ್ತಾ ಇದ್ದೀನಿ ಅಷ್ಟೇ. ಇಟ್ ಈಸ್ ಜಸ್ಟ್ ಯುವರ್
they are inducing the greed in you to buy more and more, buy more and more, what is not needed for you. So it is anti-spiritual, what I call it. Okay, and ee tarada ondu badalavanegalannu namma navu tarde idre probably will end up only cursing the god, by god devarna by god kodirthivi yenu maartta illa nanage. I think he is the most cruelest person on earth towards me, and he has not done any good thing to me. ಹುಡುಕೋ ಮಂದು ನನಗೆ ಕಷ್ಟ ಕೊಡ್ತಾ ಇದ್ದಾನೆ ಅಂತ. ಬಟ್ ಒಂದು ಪಾಲ್ ಕೊಲೊಹೊಲೊ ಅವರು ಹೇಳೋದೇನೆಂದ್ರೆ, ನಿನ್ನ ಕತೆ, ನಮ್ಮ ಇಲ್ಲಿ ಕೂತಿರೋರೆಲ್ಲ ಕತೆ, ಈ ಬ್ರಹ್ಮಾಂಡದ ಕಥೆಯನ್ನು ಒಂದು ಕೈ ಬರೀತದೆ. ಓಕೆ, ದ ಸ್ಟೋರಿ ಆಫ್ ಮೀ, ಯು ಅಂಡ್ ದ ವರ್ಲ್ಡ್ ಇಸ್ ರಿಟನ್ ಬೈ ಒನ್ ಹ್ಯಾಂಡ್, ದಟ್ ಇಸ್ ದ ಇನ್ವಿಸಿಬಲ್ ಹ್ಯಾಂಡ್, ದಟ್ ಇಸ್ ಕಾಲ್ಡ್ ಯೂನಿವರ್ಸಲ್ ಫೋರ್ಸ್. ಯು ಕಾಲ್ ಇಟ್ ಅಸ್ ಗಾಡ್ ಅಷ್ಟೇ. ಅದಕ್ಕೆ ನೀವು ರೂಪ ಕೊಡಬಹುದು, ಗಣೇಶನ್ ರೂಪ ಕೊಡ್ತೀರಾ, ಆಂಜನೇಯನ್ ರೂಪ ಕೊಡ್ತೀರಾ, ಅಲ್ಲಾ ಕೊಡ್ತೀರಾ, ಜೀಸಸ್ ಕೊಡ್ತೀರಾ, ಐ ಡೋಂಟ್ ನೋ, ಇಟ್ ಇಸ್ ಯುವರ್ಸ್. ಯು ಹ್ಯಾವ್ ಗಿವನ್ ದ ಪವರ್. ಓಕೆ, ಪ್ರಕೃತಿನೇ ದೇವತೆಗಳಾಗಿದ್ವು ಒಂದು ಕಾಲದಲ್ಲಿ, ಆಮೇಲೆ ಮೂರ್ತಿಗಳು ಬಂದ್ವು, ಆಮೇಲೆ ಸೊ ಹಾಗಾಗಿ ಯು ಹ್ಯಾವ್ ಗಿವಿಂಗ್. ಐ ಥಿಂಕ್ ಗಾಡ್ ಈಸ್ ದ ಗ್ರೇಟೆಸ್ಟ್ ಸಪೋರ್ಟ್ ಸಿಸ್ಟಮ್. ಐ ಆಲ್ವೇಸ್ ಟೆಲ್ ಪೀಪಲ್, ಪ್ಲೀಸ್ ಅಟ್ ಲೀಸ್ಟ್ ಪ್ರೇ, ಫರ್ಗೆಟ್ ಅಬೌಟ್ ಸ್ಪಿರಿಚುಯಾಲಿಟಿ, ಫರ್ಗೆಟ್ ಅಬೌಟ್ ಆಲ್ ಕಾಂಪ್ಲಿಕೇಟೆಡ್ ಮೀನಿಂಗ್ಸ್ ಆಫ್ ಲೈಫ್. ಯಾಕೆ ಇವತ್ತು ಇವಷ್ಟೊತ್ತು ಡಿಪ್ರೆಷನ್ಸ್, ಸುಸೈಡ್ಸ್ ಗಳು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಆ ಸಪೋರ್ಟ್ ಸಿಸ್ಟಮ್ಗಳು ಇಲ್ಲ. ಇವತ್ತು ಅವ್ರ ಒಳಗಡೆನೆ ಒಬ್ಬ ದೇವರಿರ್ತಾನೆ, ಅವನ ಜೊತೆ ಮಾತಾಡ್ಕೊಳಕ್ ಆಗ್ತದ, ಜಗಳ ಆಡಿ ಹೇಳ್ತೀನಿ, ಟಾಕ್ ಟು ಯುವರ್ ಗಾಡ್, ಫೈಟ್ ವಿತ್ ಹಿಮ್, ಕಾನ್ಫ್ಲಿಕ್ಟ್ ಇದ್ರೆ ರಿಸಾಲ್ವ್ ಮಾಡ್ಕೊಳ್ಳಿ, ಜಸ್ಟ್ ಆರ್ ಟಾಕ್ ಟು ಯುವರ್ ಕೌನ್ಸಿಲರ್, ಟಾಕ್ ಟು ಸಂಬಡಿ. ಸೊ ಇದೇನಂದ್ರೆ ಎಕ್ಸ್ಟರ್ನಲ್ ರಿಯಾಲಿಟಿಗೆ ಬಂದಾಗ ಅವ್ನು ಕೌನ್ಸಿಲರ್, ಸೈಕಾಟ್ರಿಸ್ಟ್, ಸೈಕಾಲಜಿಸ್ಟ್, ನಮ್ಮಂತವರೆಲ್ಲ ಬೇಕು, ಸ್ಪಿರಿಚುವಲ್ ಗುರುಸ್. ಆಲ್ ವಿ ನೀಡ್ ಇಸ್ ಔಟ್ ಎಕ್ಸ್ಟರ್ನಲ್. ಎನಿ ಸ್ಪಿರಿಚುವಲ್ ಗುರು ಇಸ್ ಎಕ್ಸ್ಟರ್ನಲ್ ಸಪೋರ್ಟ್ ಸಿಸ್ಟಮ್, ಬಟ್ ಇಂಟರ್ನಲ್ ಸಪೋರ್ಟ್ ಸಿಸ್ಟಮ್ ಇಸ್ ಯುವರ್ ಇನ್ನರ್ ಗುರು. ಯು ಟಾಕ್ ಕ್ಯಾನ್ ಟಾಕ್ ಟು ಹಿಮ್, ಯು ಕ್ಯಾನ್ ಟಾಕ್ ಟು ಹಿಮ್. ಗೆಟ್ ಅಪ್ ಅಟ್ 3 o'clock, ಐ ವಿಲ್ ಬೆಟ್ 21 days, ಗೆಟ್ ಅಪ್ ಅಟ್ 3 ಬಿಟ್ವೀನ್ 3 and 5, ಸಿಕ್ ಫಾರ್ 1 hour of meditation. 21st day you will get messages. 21st day you will get messages of what is your purpose of your life. ಏನ್ ನನ್ನ ಜೀವನದ ಉದ್ದೇಶ ಏನು, ಈ ತರನೇ ಇರೋದಾ, ಊಟ ಮಾಡೋದು, ತಿಂಡಿ ತಿನ್ನೋದು, ಮಲ್ಕೊಂಬಿಡೋದಾ, ಪಕ್ಕದ ಮನೆ ಮಾಡ್ದ, ಅವ್ನು ಹೊಟ್ಟೆ ಅವರಿ ಪಟ್ಕೊಳ್ಳೋದು, ಇಟ್ ಇಸ್ ನಾಟ್ ಲೈಫ್. ಪ್ಲೀಸ್, ಸ್ಪಿರಿಚುವಲ್ ಪವರ್ ಇಸ್ ದ ಓನ್ಲಿ ಹೋಪ್. ನಾನು ಹೇಳ್ತಾ ಇದ್ದೀನಿ ಇವಾಗ, ಎಲ್ಲ ನೋಡ್ತಾ ಇದ್ದೀನಿ, ನಾನು ರಾಜಕೀಯದಲ್ಲೂ ಇದ್ದೀನಿ, ಐ ಆಮ್ ಆಲ್ಸೋ ಇನ್ ಟು ಪಾಲಿಟಿಕ್ಸ್, ಐ ನೋ ವಾಟ್ ಇಸ್ ಪಾಲಿಸೀಸ್ ಆಫ್ ದ ಗವರ್ಮೆಂಟ್. ದ ಪಾಲಿಸೀಸ್ ಆಫ್ ದ ಪ್ರೆಸೆಂಟ್ ಗವರ್ಮೆಂಟ್ ಇಸ್ ನಾಟ್ ಜಸ್ಟ್ ಎಕ್ಸಾಕ್ಟ್ಲಿ ಆಫ್ ದ ಪಾಲಿಸೀಸ್ ಆಫ್ ಪ್ರೀವಿಯಸ್ ಗವರ್ಮೆಂಟ್. ಓಕೆ, ದೇ ಆರ್ ನಾಟ್ ಡಿಫರೆಂಟ್. ಆರ್ ಯು ಆಲ್ ಅಗ್ರಿ ವಿತ್ ಮೀ? ಇಸ್ ಇಟ್ ವೆರಿ ಡಿಫರೆಂಟ್ ಫ್ರಮ್ ಅದರ್ಸ್? ನೋ, ದೇ ಆರ್ ಆಲ್ಸೋ ಡೂಯಿಂಗ್ ದ ಸೇಮ್ ಥಿಂಗ್, ಸೊ ದೇರ್ ಇಸ್ ನಥಿಂಗ್, ಇಟ್ ಇಸ್ ದ ಸೇಮ್ ಕಂಟಿನ್ಯೂಯಿಂಗ್. ಓಕೆ, ಇನ್ ಡಿಫರೆಂಟ್ ಫಾರ್ಮ್ಸ್. ಸೊ ಇಫ್ ಎಟ್ ಆಲ್ ದೇರ್ ಇಸ್ ಎನಿ ಹೋಪ್, ಸ್ಪಿರಿಚುಯಾಲಿಟಿ ಇಸ್ ದ ಹೋಪ್, ಅಂಡ್ ವಿ ಹ್ಯಾವ್ 2-3 ಪೀಪಲ್ ಹೂ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಟುಡೇಸ್ ಟಾಪಿಕ್. ಓಕೆ, ಐ ರಿಕ್ವೆಸ್ಟ್ ಎ ಯಂಗ್ ಮ್ಯಾನ್ ವಿಲ್ ಯು ಕಮ್ and speak on meditation. What did you, what is your experience? For 5 minutes. Okay. Yeah, stand up.